ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ಫ್ರೆಂಡ್ಸ್, ಸ್ನೇಹಿತರೆಲ್ಲರೂ ಹೆಂಗದ್ರಿ? ನಾವೆಲ್ಲರೂ ಆರಾಮದೆ ನೋಡ್ರಿ ಸ್ನೇಹಿತರೆ. ತಾವು ಎಲ್ಲರೂ ಆರಾಮದಿರ ಅಂತ ಅನ್ಕೊಳ್ತಾ ಇದ್ದೀನಿ. ಲಾಗ್ನ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಮಂಡೇ ನೋಡ್ರಿ, ಮಂಡೇ ಮಾರ್ನಿಂಗ್ ಇದೆ. ಸೊ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ನೋಡೋಣ ಸಿಂಪಲ್ ಆಗಿದ್ರು ಏನಿರ್ತೈತಿ ಇವತ್ತಿನ ರುಟೀನ್ ಶೇರ್ ಮಾಡಿದ್ರಾಯ್ತು ನಿಮ್ಗಳ ಜೊತೆ ಅಂಥೇಳಿ. ಸೊ ಬೆಳಗ್ಗಿನ ಒಂದು 7:30 ಆಗೈತಿ, ಆದ್ರೆ ಸಿಕ್ಕಾಪಟ್ಟಿ ಮಳೆ ಐತಿ. ಆಮೇಲೆ ರಾತ್ರಿ ಎಲ್ಲ ಮಳೆ ಇತ್ತು, ತಂಪೈತ್ರಿ. ನಮ್ಮ ಕಡೆ ಚಳಿ, ನಿಮ್ಮ ಕಡೆ ಚಳಿ ಅಂತೀವಿ, ನಮ್ಮ ಕಡೆ ಥಂಡಿ ಅಂತೀವಿ. ಸೊ ಥಂಡಿ ಥಂಡಿ ಐತಿ, ತಂಪೈತಿ ವಾತಾವರಣ. ಹಿಂಗಾಗಿ ಸ್ವಲ್ಪ ಹೇಳೋದನ್ನು ಆರಾಮಾಗಿ ಹೇಳಾಕತ್ತೀವಿ ಬೆಳಗಿನ ಒಂದು ಚಳಿ ಸಲುವಾಗಿ. ರುಟೀನ್ ಸ್ಟಾರ್ಟ್ ಆಗೈತಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬರ್ರಿ. ಮತ್ತೆ ನಿಮ್ಮ ಕಡೆ ಮಳೆ ಅದು ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ. ಕಾವೇರಿನೂ ಎತ್ತಲ ನೋಡ್ರಿ, ಚಳಿಗೆ ತಲೆ ಕಟ್ಕೊಂಡಾಳ. ಈಗ ಎದ್ಲ ಕಾವೇರಿನೂ ಎದ್ಲ ಜಸ್ಟ್ ಎದ್ದು ಹಾಸಿಗೆ ತೆಗ್ದಾಳ, ಫ್ರೆಶ್ ಅಪ್ ಆಗಕ್ಕೆ ಹೋಗ್ಯಾಳ. ಕಾಕ ಇನ್ನೂ ಮಲ್ಕೊಂಡಿದ್ದಾರೆ ಸ್ನೇಹಿತರೆ. ನಾನಿಲ್ಲೇ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಟೊಮೆಟೊ ಕುದ್ಸಾಕಿಟ್ಟೀನಿ ಸಾರು ಮಾಡಕ್ಕೆ. ಮತ್ತಿಲ್ಲಿ ಎದ್ದು ಹಾಲು ಕಾಸಿದೆ, ಹಾಲು ಇದ್ದಿದ್ದಿಲ್ಲ, ಸೊ ಹಾಲು ಕಾಯಿಸ್ಕೊಂಡೆ. ಹಾಗೆ ನನಗಿಲ್ಲಿ ಜೀರಿಗೆ ನೀರು ಕಾಯಿಸಿಟ್ಟೀನಿ, ಬಿಸಿ ಐತಿ. ಜೀರಿಗೆ ಒಳಗೆ ಸ್ವಲ್ಪ ಚಕ್ಕೆ ಹಾಕಿರ್ತೀನಿ, ಹಾಗೆ ಒಂದು ಸ್ವಲ್ಪ ಅಜ್ವೈನ್ ಕೂಡ ಹಾಕಾಕತ್ತೀನಿ ನಾನೀಗ. ಆಮೇಲೆ ಇಲ್ಲಿ ಚಾ ಮಾಡಿಟ್ಟಿನಿ ನೋಡ್ರಿ, ಹಸಿ ಶುಂಠಿ ಹಾಕಿ. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಕ್ಲೈಮೇಟಿಗೆ. ಮತ್ತಿಲ್ಲಿ ಏನಪ್ಪ ಅಂತಂದ್ರೆ ಮಡಿಕೆ ಕಾಳು ನೆನೆ ಹಾಕಿದ್ದೆ, ಅದನ್ನ ಬಸದಿಟ್ಟಿನಿ ನೋಡ್ರಿ ಈಗ ಮೊಳಕೆ ಬರೆಸ್ಲಿಕ್ಕೆ. ಇದರ ಇದೇ ಥರ ಇಷ್ಟ ಬಸದಿಟ್ಟು ಸ್ವಲ್ಪ ಈ ಥರ ಏನಾದರೂ ಒಂದು ಮುಚ್ಚಿಬಿಟ್ರೆ ಅಂದ್ರೆ ಬೆಳಕದು ಹೋಗ್ಲಾರ್ದಂಗೆ ಇಟ್ಟು ಸಾಕು, ಚೆನ್ನಾಗಿ ಬರ್ತಾವೆ ಮೊಳಕೆ. ಸೊ ಹಿಂಗಂತೇಳಿ ಬೆಳಗಿಂದ ಈ ಥರ ರುಟೀನ್ ಸ್ಟಾರ್ಟ್ ಆಗೈತಿ. ಈ ಕಡೆ ಎಲ್ಲನೂ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಎತ್ತಿಟ್ಕೊಂಡೀನಿ. ಉಪ್ಪಿಟ್ಟು ಮಾಡಿದ್ರಾತಂತ ಹೇಳಿ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು. ಮತ್ತು ಇನ್ನೂ ಪಾತ್ರೆ ಎಲ್ಲ ಅವ್ರ ಜಾಗಕ್ಕೆ ಹಾಕಬೇಕು. ಮತ್ತು ನಿಮಗೆ ಹೇಳಿದ ಹಾಗೆ ನಾನು ತುಳಸಿಗೆ ಅಕ್ಕಿ ತೊಳೆದು ನೀರು ಹಾಕ್ಬೇಕಂತ ಹೇಳಿದೆ. ಸೊ ಈಗ ನಾನು ಅನ್ನಕ್ಕೆ ಇಟ್ಕೊಂಡೇನಲ್ಲ ಅಕ್ಕಿ ತೊಳೆದಿದ್ದ ನೀರು ನೋಡ್ರಿ, ಈ ಥರ ಎತ್ತಿಟ್ಟೀನಿ. ಮತ್ತು ದಿನ ಇಷ್ಟಿಷ್ಟು ನೀರು ಹಾಕಿರೆ ತುಳಸಿನೂ ಬಹಳ ಇದಾಗ್ತೈತಿ. ನಾ ಏನು ಮಾಡ್ತೀನಿ, ಹಿಂಗಿಟ್ಟು ಮ್ಯಾಗಿ ನೀರು ಸ್ವಲ್ಪ ಬಸಿತೀನಿ ರೀ, ಒಂದು ಬಸದು ಕೆಳಗಿನ ನೀರು ದಪ್ಪ ನೀರು ಏನು ಬರ್ತೈತಲ್ಲ ಅಕ್ಕಿ ತೊಳೆದಿದ್ದು ಅದನ್ನಷ್ಟು ಹಾಕ್ತೀನಿ. ಯಾಕಂದ್ರೆ ಭಾಳ ನೀರು ಹಾಕಿರೋ ಕೊಳತೂ ಹೋಗ್ಬೋದಲ್ಲ ತುಳಸಿ ಸಸಿ ಅದಕ್ಕೆ. ಮತ್ತು ಫಸ್ಟ್ ತೊಳೆದಿದ್ದ ನೀರು ಅಷ್ಟೇ ಇಡ್ತೀನಿ ರೀ ಇದ್ರಾಗ. ನಾವು 2-3 ಸಲ ತೊಳಿತೀವಲ್ಲ, ಸೊ 2-3 ಸಲದ ನೀರು ಇಡಂಗಿಲ್ಲ. ಫಸ್ಟ್ ಏನು ನೀರು ತೊಳಿತೀವಲ್ಲ, ಅಕ್ಕಿ ತೊಳಿತೀವಲ್ಲ, ಆ ನೀರಷ್ಟೇ ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಈಗ ಮ್ಯಾಗಿನ ಸ್ವಲ್ಪ ನೀರು ಬಸದು ಸ್ವಲ್ಪ ಸ್ವಲ್ಪ ತುಳಸಿಗೆ ಹಾಕ್ತೀವಿ ನಾವು ನಂತರದಲ್ಲೇ. ಅದಕ್ಕೆ ಇಲ್ಲೇ ಇಟ್ಟೀನಿ ಇದನ್ನು. ಸೊ ಅನ್ನ ಮತ್ತು ಟೊಮೆಟೊ ಸಾರು ಮಾಡೋದಂತ ಹೇಳಿ, ಟೊಮೆಟೊ ಸಾರು ಮಾಡಿಲ್ಲ, ಒಂದು ವಾರ ಹಾಕಿ ಬಂತು. ಬೇಳೆ ಸಾರು, ಹಾಗೆ ಸಾಂಬಾರು, ಮಸಾಲೆ ರುಬ್ಬಿ ಸಾರು ಇದಾಗಿತ್ತು, ಹೆಸರುಕಾಳು ಸಾರು ಈ ಥರ ಆಗಿತ್ತು. ಹಿಂಗಾಗಿ ಈಗ ಟೊಮೆಟೊನ ಕುದಿಲಿಕ್ಕಿಟ್ಟೀನಿ, ಟೊಮೆಟೊ ಸಾರು ಮಾಡ್ಬೇಕಂತ ಹೇಳಿ. ಸಿಂಪಲ್ ಆಗಿರ್ತೈತಿ ಬೆಳಗ್ಗೆ ಅಂತೂ ಅಡುಗೆ, ನಿಮಗೆ ಗೊತ್ತಾನೆ ಐತಿ. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ರಿ, ಚಳಿ ಇರೋದಕ್ಕೆ ಇನ್ನೂ ಬಾಗ್ಲಾನು ತೆಗ್ದಿಲ್ಲ. ನಾವು ತೋರಿಸ್ತೀನಿ ನಿಮ್ಗೆ ಹೊರಗಡೆ ವಾತಾವರಣ ಹೆಂಗೈತಂತ. ಮಳೆಗೆ ಕದಾನು ಇದಾಗೈತಿ ನೋಡ್ರಿ. ಶುಭೋದಯ ನೋಡ್ರಿ, ಈ ಟೈಪ್ ಐತೆ ನೋಡ್ರಿ, ಸಖತ್ತಾಗೈತಿ ಕ್ಲೈಮೇಟ್ ನೋಡ್ರಿ. ಮತ್ತು ರೋಡು ಇಷ್ಟಾಗೈತಿ, ಇನ್ನೂ ಇದ್ರ ಮೇಲೆಲ್ಲ ಕಾಂಕ್ರೀಟ್ ಅದು ಹಾಕ್ತಾರಂತ, ನೋಡಬೇಕು ಏನು ಮಾಡ್ತಾರಂತ. ಸೊ ಮಳೆ ನೋಡ್ರಿ ಕಂಟಿನ್ಯೂಯಸ್ ಐತೆ ನೋಡ್ರಿ, ಬೆಳತಾನ ಸಣ್ಣಗೆ ಐತೆ ಐತಿ ಮಳೆ. ಸೊ ಕ್ಲೈಮೇಟ್ ಅಂತೂ ಸೂಪರ್ ಐತಿ. ಸ್ನೇಹಿತರೆ ನಾವು ಇಲ್ಲೇ ಮಲಗಿರ್ತೀವಲ್ಲ, ಈ ಚೇರ್ ಒಳಗಡೆ ಇಟ್ಟಿರ್ತೀವಿ, ಈ ಟಿಪ್ಪಣ್ಣ ಈ ಥರ ಸರಿಸಿರ್ತೀವಿ. ನಾನು ನನ್ನ ಮಗಳು ಇಲ್ಲೇ ಹಾಸ್ಕೊಂಡು ಮಲಗಿರ್ತೀವಿ. ಮತ್ತೀಗ ಅದನ್ನು ಹ್ಯಾಸಿಟೀಸ್ ಇಟ್ಕೊಳ್ತೀವಿ ಎದ್ದಾದ ನಂತರ.
ಆಮೇಲೆ ಏನಪ್ಪ ಅಂದ್ರೆ ನಿಪ್ಪಟ್ಟು ಮಾಡಿದ್ದೆ ನಿನ್ನೆ ನಾನು. ಇದು ಯಾವ ಥರ ಅಂದ್ರೆ ಶೇಂಗಾ ಪುಟಾಣಿ ಹಾಕ್ಲಾರ್ದ ನಿಪ್ಪಟ್ಟು ಮಾಡಿದ್ರಿ. ಇದು ಒಬ್ಬರು ಕಸ್ಟಮರ್ ಇಲ್ಲೇ ಲೋಕಲ್ದವರು, ಅವರು ಆರ್ಡ್ರ್ ಕೊಟ್ಟಿದ್ರು, ಅವ್ರಿಗೇನು ಅಲರ್ಜಿ ಐತಂತ ಶೇಂಗಾ ಪುಟಾಣಿದು. ಸೊ ಅದನ್ನು ಹಾಕ್ಲಾರ್ದನ ಗೋಡಂಬಿ ಒಣ ಕೊಬ್ಬರಿ ಹಾಕಿ ನಿಪ್ಪಟ್ಟು ಮಾಡೀನಿ. ಇವನ್ನ 1 ಕೆಜಿ ಆರ್ಡ್ರ್ ಇತ್ತು ಅವ್ರದ್ದು, ಲಾಸ್ಟ್ ಟೈಮು ಮಾಡಿಕೊಟ್ಟಿದ್ದೆ ಮತ್ತು ಹೇಳಿದ್ರು. ಸೊ ಅದು ಸೇಮ್ ಮಾಡೀನಿ, ಈಗ ನಿನ್ನೆ ಮಾಡೀನಿ, ಇವತ್ತು ಕಳಿಸ್ಬೇಕು. ಅದ್ರ ಜೊತೆಗೆ ಖಾರ ಹಾಕ್ದೇನ ಚಕ್ಲಿ ಬೇಕಂದಿದ್ರು, ಖಾರನೂ ಬ್ಯಾಡ ಅಂತಂದಿದ್ರು ಅವರು. ಖಾರ ಒಂದು ಬಿಟ್ಟು ಉಳಿದಿದ್ದೆಲ್ಲ ಹಾಕ್ಬೋದು, ಖಾರ ಹಾಕಬೇಡ್ರಿ ಅಂದಿದ್ರು. ಸೊ ಖಾರ ಹಾಕ್ದೇನೆ ಅವ್ರಿಗೆ 1 ಕೆಜಿ ಚಕ್ಲಿ ಕೂಡ ಮಾಡಿಟ್ಟಿನಿ ನಾನು. ಸೊ ಎರಡೂ ಇವತ್ತು ಕಳಿಸ್ಬೇಕು. ತಂಗಿ ಹೋಯ್ತಾಳ, ಆ್ಯಕ್ಚುಲಿ ತಂಗಿ ಇಂಜೆಕ್ಷನಿಗೆ ಹೋಗ್ತಾಳೆ ತಂಗಿ ಅಲ್ಲೇ. ಸೊ ಆಕೆನ ಒಯ್ದು ಕೊಡ್ತಾಳೆ ನೋಡ್ರಿ. ಇದ್ರ ಜೊತೆಗೆ 1 ಕೆಜಿ ಖಾರದ ಚಕ್ಲಿ ಐತಿ, ಒಳಗಡೆ ಐತದೆ. ಸೊ ಮೂರೂ ಕೊಟ್ಟು ಕಳಿಸ್ಬೇಕು ಸ್ನೇಹಿತರೆ. ಸೊ ಈ ಥರ ನಿನ್ನೆ ಅದೊಂದು ಆರ್ಡರ್ ಇತ್ತು, ಅದನ್ನು ಮಾಡಿದ್ದೆ ನೋಡ್ರಿ ನಾನು. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನೋಡ್ರಿ, ಬೆಂಗಳೂರಿನಿಂದ ಒಂದು ಆರ್ಡರ್ ಇತ್ತು, ಚಕ್ಕಲಿ ಮತ್ತು ಅವಲಕ್ಕಿ ಜೊತೆಗೆ ಕೆಂಪು ಖಾರದ ಆರ್ಡ್ರ್ ಇತ್ತು ನೋಡ್ರಿ. 1/2 ಕೆಜಿ ಕೆಂಪು ಖಾರ, ಕೆಂಪು ಚಟ್ನಿ ಏನು ಹೇಳ್ತೀವಿ ಅದು ಆರ್ಡ್ರ್ ಕೊಟ್ಟಿದ್ರು. ಸೊ ಅದನ್ನು ಕೂಡ ನಿನ್ನೆ ಮಾಡಿದೆ ನೋಡ್ರಿ, ಎಷ್ಟು ಸಖತ್ತಾಗಿ ಬಂದೈತಿ, ಸಖತ್ತು ಸ್ಪೈಸಿಯಾಗೈತಿ ನೋಡ್ತಾ ಇರ್ಬೋದು. ಸೊ ಇದನ್ನು ಕೂಡ ನಿನ್ನೆ ಮಾಡಿದೆ ಸ್ನೇಹಿತರೆ. ಹಿಂಗಾಗಿ ಯಾವುದು ವಿಡಿಯೋ ತೊಗೊಳಕ್ಕೆ ಆಗೋಂಗಿಲ್ಲ, ಎಡಿಟ್ ಮಾಡೋಕ್ಕೆ ಆಗೋಂಗಿಲ್ಲ, ಇದೆಲ್ಲ ಮಾಡೋ ಮಟ್ಟ ಅಂದ್ರೆ ಟಯರ್ಡ್ ಆಗಿಬಿಡ್ತೀನಿ, ಸಿಕ್ಕಾಪಟ್ಟಿ ಬೇಜಾರಾಗ್ಬಿಡ್ತೈತಿ, ಹಿಂಗಾಗಿ ಎಡಿಟ್ ಮಾಡೋಕ್ಕೆ ಆಗೋಂಗಿಲ್ಲ ನೋಡ್ರಿ ಸ್ನೇಹಿತರೆ. ಸೊ ಇದನ್ನು ಮಾಡಿದೆ, ಇದು ಅವ್ರಿಗೆ ಕಳಿಸೋದೇ ಇದೆ, ಡಬ್ಬಿ ಒಳಗೆ ಹಾಕಿಟ್ಟೀನಿ. ಕಾಲು ಕೆ ಜಿ ಇದು ನೋಡ್ರಿ, ಇದು ಸ್ನೇಹಿತರೆ ನೋಡ್ರಿ, ತರಕಾರಿ ಎಲ್ಲ ತೊಗೊಂಡು ಬಂದ ತಮ್ಮಾಗ ಹೇಳಿದ್ದೆ, ನಾನು ಹೋಗಿಲ್ಲ ಇವತ್ತು. ಸೊ ಎಲ್ಲಾನು ತೊಳೆಯಾಕತ್ತೆ ನೋಡ್ರಿ ಅವ್ನು, ಈಗಂತೂ ಮಳೆ ರೀ ಸಿಕ್ಕಾಪಟ್ಟಿ ರಾಡಿ, ಈಗಂತೂ ಇನ್ನೂ ಹೆಚ್ಚು ತೊಳಿಬೇಕಂತ ಹೇಳಿ ತೊಳೆದ ತೊಳಿತೇವೆ ನಾರ್ಮಲಾಗಿ, ಬಟ್ ಈಗಂತೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಳೆಯೋದು. ಹಿಂಗಾಗಿ ನೋಡ್ರಿ ಎಲ್ಲ ಟೊಮೆಟೋನ ತೊಳೆಯಾಕತ್ತೇನ್ರಿ ನಾನು. ತೊಳೆದೇನೈತಿ ಒಂದು ಕಾಟನ್ ಬಟ್ಟೆ ಮೇಲೆ ಆರಾಕ್ಬೇಕಂತ ಹೇಳಿ. ಸೊ ಈ ಥರ ನೋಡ್ರಿ ಒಂದು ಕಾಟನ್ ಬಟ್ಟೆ ಹಾಕಿನ ಕೆಳಗಡೆ ತೊಳೆದು ತೊಳೆದು ಇಲ್ಲೇ ಸ್ವಲ್ಪ ಗಾಳಿಗೆ ಆರಾಕತ್ತೇನೆ ರೀ. ಆರಿದ ನಂತರ ಏನೈತಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಎತ್ತಿಡ್ತೀನಿ ರೀ. ಫ್ರಿಜ್ನಾಗ ಇಡಂಗಿಲ್ಲ ಟೊಮೆಟೊ, ಯಾಕಂದರೆ ಗಟ್ಟಿ ಅದಾವೆ, ಸ್ವಲ್ಪ ಕಾಯಿ ಮೇಲೆ ಅದಾವ್ರಿ, ಹಿಂಗಾಗಿ ಹೊರಗಡೆ ಇಡ್ತೀನಿ ಅಂದ್ರೆ ಹಣ್ಣಾಗ್ತಾವೆ. ಅವು ಕೂಡ ಕಾಯಿ ಇದ್ದಿದ್ವೆಲ್ಲ ಹಣ್ಣಾಕ್ತಾವೆ ಹೊರಗಿಟ್ರೆ. ಫ್ರಿಜ್ಜಿಗೆ ಏನಾಕೈತಿ ಈಗ ಮೊದಲ ತಂಪು ರೀ, ಮಳೆಗೆ ಸಿಕ್ಕಾಪಟ್ಟಿ ಮೊದಲೇ ಇದಾಗಿರ್ತಾವೆ, ಮತ್ತು ಇನ್ನೂ ಫ್ರಿಜ್ ಒಳಗೆ ಇನ್ನೂ ಲಘುನ ಕೆಟ್ಟದ ಅಂತ ಹೇಳಿ.
ಹಿಂಗಾಗಿ ಸ್ವಲ್ಪ ಆರಿದ ನಂತರ ಇಟ್ಟಿದ್ದೆ ನೋಡಿ, ಡ್ರೇನ ಗೊತ್ತಿಲ್ಲ. ಇದು ಲಾಸ್ಟ್ ಟೈಮದ್ದು ನೋಡ್ರಿ, ಇನ್ನೊಂದು ಇಷ್ಟದಾವೆ ಟೊಮೆಟೊ. ಒಟ್ಟ ಕೆಡಂಗಿಲ್ಲರಿ, ಈ ಥರ ಬುಟ್ಟಿ ಒಳಗೆ ಹಾಕಿಟ್ಬಿಡ್ತೀನಿ ನಾನು ಈ ಥರ. ಅವು ಆರಿದ ಮೇಲೆ ಇದೇ ಬುಟ್ಟಿ ಒಳಗೆ ಇವ್ನ ತೆಗೆದು ಅವ್ನ ಹಾಕಿಡ್ತೀನಿ ರೀ. ಇವನೇನೈತಿ, ಇವು ಹಣ್ಣಾಗ್ಯಾವ್ರಿ, ಇವನ್ನ ಫ್ರಿಜ್ನಾಗ ಇಟ್ಕೋತೇನೆ ರೀ. ಸೊ ಈ ಥರ ಹಾಕಿಡಾಕತ್ತೀನಿ ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ಬಾಳ್ಕಿ ಬರ್ತಾವ್ರಿ, ಇಲ್ಲಂದ್ರೆ ಇಲ್ಲ ಇಲ್ಲ. ಅದ್ರಾಗ ಇಲ್ಲಿ ಕಸ್ಟಮರ್ ಹೆಂಗಂದ್ರೆ 10 ರೂಪಾಯಿದ್ದು 5 ರೂಪಾಯಿದ್ದು ಹಿಂಗೆ ಒಯ್ತಾರೆ ರೀ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ. ಅದಕ್ಕೋಸ್ಕರ ಭಾಳ ದಿನ ಇಟ್ಕೋಬೇಕಾಗ್ತೈತೆ ನಾನು. ಮತ್ತು ಸ್ವಲ್ಪ ಸ್ವಲ್ಪ ತರಕ್ಕೆ ಅಲ್ಲಿ ಮಠ ಡೀಸೆಲ್ ಹಾಕ್ಕೊಂಡು ನಾನು ಒಂದೊಂದು ಕೆ ಜಿ ತಂದು ಇಟ್ಕೊಂಡು ಮಾಡೋಕ್ಕೂ ಆಗಂಗಿಲ್ಲಲ್ರಿ. ಬುಟ್ಟಿಗಟ್ಲೆನ ತೊಗೊಂಬರ್ಬೇಕು. ಮತ್ತು ಬುಟ್ಟಿಗಟ್ಲೆ ತಂದಿದ್ದನ್ನು ನಾವು ಯಾವ ರೀತಿ ಭಾಳ ದಿನ ಬಾಳಿಕೆ ಬರುವಂಗೆ ಇಟ್ಕೋಬೇಕು, ನಾವು ಇಟ್ಕೋಬೇಕು ರೀ ಅದನ್ನು. ಅದಕ್ಕೋಸ್ಕರ ಈ ರೀತಿ ಇಟ್ಟಿರ್ತೀನಿ ಸ್ನೇಹಿತರೆ. ಈಗೇನೈತೆ ರೀ, ಟೊಮೆಟೊ ತೊಳೆದಾದ ನಂತರ ಕರಿಬೇವು ತೊಳಿತೀನಿ ನೋಡಿರಿ, ಇಲ್ಲಿ ಇಟ್ಕೊಂಡೇನಿ ಕರಿಬೇವು ತೊಳಿತೀನಿ. ನಂತರ ಏನೈತೆ ರೀ, ಇವಿಷ್ಟು ತರಕಾರಿ ತೊಳಿಬೇಕು, ಅದಕ್ಕೆ ಇಲ್ಲೇ ಇಟ್ಟೇನೆ ರೀ. ಇವನು ಎಲ್ಲ ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾಕಿ ಆರಿದ ಮೇಲೆ ಫ್ರಿಜ್ನಾಗ ಇಟ್ಕೋತೇನೆ ರೀ ಇವನಂತೂ. ಸೊ ಈ ರೀತಿ ಕೆಲಸ ನೋಡಿರಿ. ತರಕಾರಿ ತಂದು ದಿನ ಒಂದು ಸ್ವಲ್ಪ ಇದಾಗ್ಬಿಡ್ತೈತೆ ರೀ, ಒಂದು 2 ತಾಸಿನ ಕೆಲಸ ಇದಾಗ್ಬಿಡ್ತೈತಿ. ಅವ್ನು ತಂದು ತೊಳೆದು ಸ್ವಚ್ಛ ಮಾಡಿ ಎಲ್ಲ ಫ್ರಿಜ್ ಒಳಗೆ ಅರೇಂಜ್ ಮಾಡಿ ಇಟ್ಕೊಂಬಟ ಅಂದರೆ ಟೈಮ್ ಹೋಗ್ಬಿಡ್ತೈತೆ ಸ್ನೇಹಿತರೆ. ಆದರೆ ಅಷ್ಟಕ್ಕೂ ಇವತ್ತು ನಾ ಹೋಗ್ಲಿಲ್ಲರಿ, ತಮ್ಮಗೆ ಹೇಳಿಬಿಟ್ಟೆ ಸ್ವಲ್ಪ ಐತೆ ನೀನು ತೊಗೊಂಡ್ಬಾಪ ಅಂಥೇಳಿ. ಅವನಿಗೂ ಒಂದು ಐಡಿಯಾ ಐತಿ ಅಲ್ರಿ, ಈಗ ಏನು ಬೇಕು ಎಷ್ಟು ತೊಗೋತೀನಿ ಅನ್ನೋದು, ಅದ್ರ ಪ್ರಕಾರ ತಂದು ಕೊಟ್ಬಿಡ್ತಾನೆ. ಯಾಕಂದ್ರೆ ಅವ್ನು ಹೋಗಿರ್ತಾನೆ ರೀ, ಡೈಲಿ ಅವರ್ನ ಕರ್ಕೊಂಡು ಹೋಗಿರ್ತಾನೆ. ರೊಟ್ಟಿ ಮಾಡೋಕೆ ಹೋಗ್ಕರಲ್ರಿ, ಅವರು ಡೈಲಿ ಹೋಗಿರ್ತಾರೆ, ಅವರು ಗಾಡಿ ತೊಗೊಂಡು ಹೋಗಿರ್ತಾರೆ ಡೈಲಿ. ಅವರಿಗೆ ರೊಟ್ಟಿ ಮನೆಗೆ ಬಿಟ್ಟು ಹೋಗಿ ಇದನ್ನು ತರಕಾರಿ ತೊಗೊಂಡ್ಬರ್ತಾನೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತೊಮ್ಮೆ ಸಾಯಂಕಾಲ ನೋಡ್ರಿ, ಸಾಯಂಕಾಲ ತೊಗೊಂಡಿದ್ದೀನಿ. ಏನಿಲ್ಲ, ಸಾಯಂಕಾಲದ್ದೆಲ್ಲ ಆಯಿತು, ನೋಡ್ತಾ ಇರ್ಬೋದು ಸಿಂಕ್ ಕೂಡ ಖಾಲಿ ಐತಿ. ಎಲ್ಲ ಇದ್ದಷ್ಟೆಲ್ಲ ಭಾಂಡೆ ತೊಳೆದು ಬಿಟ್ಟಿದ್ದೆ. ಹಾಗೆ ನೋಡಿದ್ರಿ ನೀವು, ಟೊಮೆಟೊನೆಲ್ಲ ತೊಳೆದು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಳೆದು ಹಾಕಿದ್ದೆ. ಈಗ ಅವನ್ನೆಲ್ಲ ತೆಗೆದು ಕಸ ಹೊಡ್ಕೊಂಡು ಬಂದೆ. ಸೊ ಅಂಥವು ಇಂಥವು ಸ್ವಲ್ಪ ಟೊಮೆಟೊ ನೋಡ್ರಿ, ಇವು ಇಂಥವೆಲ್ಲ ಸ್ವಲ್ಪ ಇಲ್ಲೇ ಸ್ಲ್ಯಾಬ್ ಮ್ಯಾಗ ಇಟ್ಟೀನಿ. ಅಂದರೆ ನಾವು ಇವನು ಫಸ್ಟ್ ಯೂಸ್ ಮಾಡೋದು ಅಂಥೇಳಿ, ಅದಕ್ಕೋಸ್ಕರ ಇದು ಮೊದಲಿಂದ ಒಂದು ಬದನೇಕಾಯಿ ಐತಿ, 15 ಇದ್ರೊಳಗೆ ಇಟ್ಟೀನಿ. ಮತ್ತು ಬೆಳಗ್ಗೆನೂ ಹೇಳಿದೆ ನಿಮ್ಗೆ ಟೊಮೆಟೊ ಸಾರು ಮಾಡತ್ತೀನಂತ. ಸೊ ಟೊಮೆಟೊ ಸಾರು, ಇದು ರೈಸು ಐತಿ, ಮತ್ತು ಇದಿಷ್ಟು ಮೆಣಸಿನ್ಕಾಯಿ ಹಸಿ ಖಾರ ಮಾಡಬೇಕು. ಹಸಿ ಖಾರ ಖಾಲಿ ಆಗೈತಿ. ಸೊ ಒಂದಿಷ್ಟು ಎತ್ತಿಟ್ಟೀನಿ ಹೊರಗಡೆ. ಇವನ್ನ ಚಲೋ ತಂಗ ಹುರಿಬೇಕ್ರಿ. ಹುರಿದೇನೈತಿ ಹಸಿ ಖಾರ ಮಾಡಬೇಕು. ಮತ್ತು ಇಲ್ಲಿ ಈಗ ಚಹಾ ಮಾಡಿದೆ ನೋಡ್ರಿ, ಚಹಾ ಕುಡಿತಾ ಇದ್ದೀನಿ ನಾನು. ಇದ್ರೊಳಗೆ ಹಾಲು ಎತ್ತಿಟ್ಟಿದೆ, ಅದು ವಾಟಿದಾಗ ಹಾಕ್ಕೊಂಡಿನಿ. ಸೊ ಕಾವೇರಿನೂ ಬರೋ ಟೈಮ್ ಆಗೈತಿ, ಚಹಾ ಇಟ್ಟಿನಿ ಆಕಿಗು. ಸೊ ಸಾಯಂಕಾಲ ಅದಿಷ್ಟು. ನಾಳೆ ಏನಾದರೂ ಸ್ಪೆಷಲ್ ಮಾಡಬೇಕಂತ ವಟಾಣಿ ನೆನೆ ಹಾಕಿನಿ, ನೋಡ್ತಾ ಇರ್ಬೋದು ಹೆಂಗೂ ಇವತ್ತು ತರಕಾರಿ ತೊಗೊಂಬಂದಿದ್ದೆ ಐತಲ್ಲ, ಏನರ ಸ್ಪೆಷಲ್ ಮಾಡೋಣ ಅಂಥೇಳಿ. ಐ ಥಿಂಕ್ ನಾನೇನು ಅಂದ್ಕೊಂಡಿನಿ, ವೆಜ್ ಕುರ್ಮಾ ಮತ್ತು ಪುರಿ ಮಾಡ್ಬೇಕಂಥೇಳಿ. ಈ ವೆದರಿಗೆ ನಾವು ಎಷ್ಟು ದಿವಸ ಅದು ಪುರಿನ ಮಾಡಿಲ್ಲ. ಸೊ ಚೆನ್ನಾಗಿರ್ತೈತಿ, ಪುರಿ ಮಾಡೋಣ ನಾಳೆ ಟಿಫನಿಗೆ ಅಂದ್ಕೊಂಡಿನಿ. ನೋಡ್ಬೇಕು ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟು ನೆನೆ ಅಂತೂ ಹಾಕಿನಿ, ಸ್ವಲ್ಪ ಜಾಸ್ತಿನೇ ಹಾಕಿನಿ. ಮತ್ತೊಂದು ಸರಿ ಪಲಾವ್ ಗಿಲಾವ್ ಮಾಡಿದ್ರೆ ಬೇಕಾಗ್ತೈತಿ, ಈಗಂತೂ ಹಸಿ ಬಟಾಣಿ ಇಲ್ಲಲ್ರಿ. ಸೊ ಅದಕ್ಕೆ ಇವನ್ನ ನೆನೆ ಹಾಕಿದ್ದೀನಿ ನಾನು. ಸೊ ಈ ರೀತಿಯಾಗಿ ಸಾಯಂಕಾಲದ ರುಟೀನ್ ನೋಡ್ರಿ, ಕಸ ಎಲ್ಲ ತೆಗದೆ. ಇವತ್ತಂತೂ ಬೆಳಗ್ಗೆಯಿಂದ ಏನಿರಲಿಲ್ಲ, ಬೆಳಗ್ಗೆ ಅಷ್ಟು ರುಟೀನ್ ತೊಗೊಂಡೆ. ಅಂದರೆ ಇವತ್ತೇನು ಚಕ್ಕಲಿ ನಿಪ್ಪಟ್ಟು ಏನು ಮಾಡೋದಿರಲಿಲ್ಲ ಸ್ನೇಹಿತರೆ. ಎಲ್ಲ ಅದನ್ನು ತರಕಾರಿ ಎಲ್ಲ ಸ್ವಚ್ಛ ಮಾಡಿಟ್ಕೊಂಡೆ. ಕೊತ್ತಂಬರಿ ಸೊಪ್ಪು, ಏನಪ್ಪ ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು ಎಲ್ಲನೂ ನೀಟಾಗಿ ಬಿಡಿಸಿ ಎಲ್ಲನೂ ಚೆನ್ನಾಗಿ ಎಲ್ಲನೂ ತೆಗೆದಿಟ್ಕೊಂಡೆ. ಅದಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಸೊ ಟೊಮೆಟೊ ಇಲ್ಲಿಟ್ಟು ನೋಡ್ರಿ. ಸೊ ಇವು ಮೊದಲಿನೂ ರೀ, ಇವು ಇವತ್ತು ತಂದಿದ್ವು. ಸೊ ಎರಡೂ ಇಲ್ಲೇ ಹೊರಗಡೆ ಇಟ್ಟೀನಿ, ಫ್ರಿಜ್ನಾಗ ಇಟ್ಟಿಲ್ಲ. ಹೊರಗಡೆನ ಬಾಳ್ಕಿ ಬರ್ತಾವ ಅಂತ ಹೇಳ್ತೇನೆ ನೋಡ್ರಿ. ಹೋಸಲದ್ದು ಹೊರಗೆ ಇಟ್ಟಿದ್ದೆ ನಾನು, ಏನಾಗಿದ್ದಿಲ್ಲ. ಫ್ರಿಜ್ಜೆಲ್ಲ ಈಗ ಬಂದವಲ್ರಿ, ಮೊದಲೆಲ್ಲ ಹೊರಗೆ ಇಟ್ಕೋತಿದ್ವಿ. ಸೊ ಆ ಥರ ಅಂಥೇಳಿ ಈ ತಂಪಿಗೆ ತಡೆಯೋದಿಲ್ಲ ನೋಡ್ರಿ, ಅದಕ್ಕೋಸ್ಕರ. ಮತ್ತು ದೀಪ ಇನ್ನೂ ಹಚ್ಚಿಲ್ಲ, ದೀಪ ಕಾವೇರಿ ಬಂದಿಂದ ಹಚ್ತಾಳು, ಕೈಕಾಲು ಮುಖ ತಕ್ಕೊಂಡು ಹಾಕಿನ ಬಂದು ಹಚ್ಚಿಬಿಡ್ತಾ ಸ್ನೇಹಿತರೆ. ಸೊ ಇಷ್ಟು ನೋಡ್ರಿ. ಮತ್ತು ನೋಡ್ರಿ ಮಂಜುಳ ಅವರ ನಾಯಿ ನೋಡ್ರಿ, ಓಯ್ ಇಲ್ಲೇ ಬಂದು ಕುಂತೈತಿ, ಇಲ್ಲೇ ಬರ್ತೈತ್ರಿ ದಿನ. ಇದ ಮೆಟ್ಗಟ್ಟಿ ಮೇಲೆನ ಕೂಡೋದು ಅದು. ಎರಡದವ ಅವರು ನಾಯಿ, ಒಂದು ಕಾಲು ಅಂಥೇಳಿ. ಇದಕ್ಕೆ ಗುಂಡ ಅಂತ ಕರೀತಾರವರು, ಇದು ಗುಂಡ ರೀ, ಇದ್ರ ಹೆಸರು ಗುಂಡ.
ಗುಂಡ ಅಂತಾರ. ಇವತ್ತು ಮಳೆ ಇಲ್ಲ ನೋಡ್ರಿ ಸ್ನೇಹಿತರೆ, ಕಡಿಮೆ ಐತಿ. ಮಳೆ ಇಲ್ಲಂದ್ರೆ ಇವತ್ತೇನು ಕೆಲಸ ಬಂದಿಲ್ಲ ನೋಡ್ರಿ. ಇವತ್ತರ ರಸ್ತೆ ಮಾಡೋರು ಬಂದೇನೇ ಇಲ್ಲ. ನಿನ್ನೆದ ಇದು ಒಣಗೈತೆ ನೋಡ್ರಿ ಸ್ವಲ್ಪ. ಇವತ್ತು ಮಳೆನೇ ಇಲ್ಲಲ್ಲ, ಹಿಂಗಾಗಿ ರಸ್ತೆ ಎಲ್ಲ ಫುಲ್ ಅಂದ್ರೆ ಫುಲ್ ಒಣಗೈತೆ ರೀ. ನಂದೊಂದು ಸ್ವಲ್ಪ ಬೇರೆ ಕೆಲಸ ಇದ್ವು, ಎಲ್ಲ ತರಕಾರಿ ಎಲ್ಲ ನೀಟಾಗಿ ಇದನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಮಾಡಿಕೊಂಡು ಈಗ ಸಾಯಂಕಾಲದೆಲ್ಲ ರುಟೀನು ಮುಗಿಸಿದೆ ನೋಡ್ರಿ. ನೋಡ್ರಿ ಇವತ್ತು ಮಳೆ ಇಲ್ಲ ಅಂತ ಏನೂ ಇಲ್ಲ ನೋಡ್ರಿ, ಎಲ್ಲ ಸ್ವಚ್ಛಾಗೈತಿ, ನೀರು ನಿಂತಿಲ್ಲ ಇಲ್ಲೆ ನೋಡ್ರಿ. ಹೇ ಗುಂಡ ಗುಂಡ, ಹೇ ಗುಂಡ ಗುಂಡನ ಇಲ್ಲೇ ಕುಂತಾನ. ಸೊ ಇಲ್ಲಿ ಕುಂಚ ಹಾಕೊಡ್ದು ಭಾಳ ದಿನ ಆತ, ಅದಕ್ಕೆ ಇಲ್ಲಿ ಬಂದೆ. ಮಳೆ ಇದ್ದಿದ್ದಕ್ಕೆ ಹೊರಗೆ ಬರೋಕ್ಕಾಗಿಲ್ರಿ. ಈಗ ಆರಾಮ್ ಕುತ್ಕೊಂಡು ಚಹಾ ಕುಡಿಯೋಣಂತ. ಆಮೇಲೆ ಮಂಜುಳ ಅವ್ರ ಅಕ್ಕನ ಮಗಳು ಸೀಮಂತಕ್ಕೆ ಹೋಗಿದ್ವಿ ಗೊತ್ತಿರ್ಬೋದು, ಕಲಾವತಿ ಅಂಥೇಳಿ. ನಿನ್ನೆ ಹಾಕಿದ್ದು ನಿನ್ನೆ ಅಂದರೂ ಇವತ್ತು ಬೆಳಗಿನ ಮುಂಜಾನೆ ಅಂದ್ಕೊಳ್ತೀನಿ. ಡಿಲಿವರಿ ಆಯಿತು, ಹೆಣ್ಣು ಪಾಪು ಆಗೈತಿ, ಇಬ್ಬರು ಆರಾಮಿದ್ದಾರು. ಕಲಾವತಿ ಗೊತ್ತಿರ್ಬೋದು ನಿಮ್ಗೆ, ಲಕ್ಮಾಪುರಕ್ಕೆ ಆಕೆ ಗಂಡನ ಮನೆ ಕೂಬ್ಸಕ್ಕೆ ಹೋಗಿದ್ವಿ, ಮಂಜುಳ ಅವರ ಅಕ್ಕನ ಮಗಳು. ಸೊ ಆಕಿದು ಡಿಲಿವರಿ ಆಯ್ತು ನೋಡ್ರಿ. ಮಂಜುಳ ಅವ್ರು ಅಲ್ಲೇ ಹೋಗ್ಯಾರ ಇವತ್ತು, ನಿನ್ನೆ ರಾತ್ರಿನೇ ಹೋಗಿದ್ರು, ಮತ್ತು ಬೆಳಗ್ಗೆ ಬಂದು ಊಟ ತೊಗೊಂಡು ಮತ್ತೆ ಹೋಗ್ಯಾರ. ಎಷ್ಟು ಟೈಮ್ ಅಲ್ಲಾಗೈತಿ, ಇಬ್ಬರು ಆರಾಮದಾರ, ನಾರ್ಮಲ್ ಆಗೈತಿ, ಹೆಣ್ಣು ಪಾಪು ಆಗೈತಿ, ಖುಷ್ ಅಂದ್ರೆ ಖುಷ್ ಆಗ್ಬಿಟ್ಟೈತೆ ನೋಡ್ರಿ ನಮಗೆಲ್ಲರಿಗೆ. ಸೊ ಅದೊಂದು ಹೇಳೋದೈತೆ ನೋಡ್ರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಚಹಾ ಕುಡಿಯೋಣ, ಚಹಾ ಕುಡಿದು ಸಿಗೋಣಂತ ಮತ್ತೆ. ಸ್ನೇಹಿತರೆ ಚಹಾ ಕುಡ್ದೆ, ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಹೊರಗೆ ಆರಾಮ್ ಕೂತೆ ನೋಡ್ರಿ. ಇವತ್ತು ಮಳೆ ಇರಲಿಲ್ಲಲ್ಲ, ಭಾಳ ದಿವಸ ಆಗಿತ್ತು ಹೊರಗಡೆ ಕೂತಿದ್ದೇನೆ ಎಲ್ಲ. ಕೂತ್ಕೊಂಡು ರೆಸ್ಟ್ ಮಾಡಿದೆ, ಹಾಗೆ ಕಾವೇರಿ ಬಂದ್ಲ, ಮತ್ತು ಅಕ್ಕಿ ಕೂಡ ಚಹಾ ಕುಡಿದ್ಲ ದೇವ್ರ ಮುಂದೆ ದೀಪ ಹಚ್ಚಿ. ಆಮೇಲೆ ನಾನು ಬಂದೆ, ಬಂದು ಇವತ್ತು ಸಬ್ಬಸ್ಗೆ ಸೊಪ್ಪು ಫ್ರೆಶ್ ಆಗಿ ತಂದಿತ್ತಲ್ರಿ, ನಾನು ತೊಗೊಂಡು ಬಂದಿದ್ದೆ ತಮ್ಮಾಗ ಒಂದು ಸೀಡ್ ಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ. ಸೊ ಅದ ಪಲ್ಯನ ಮಾಡ್ತಾ ಇದ್ದೀನಿ ನೋಡ್ರಿ. ನಾನು ತೊಗರಿಬೇಳೆನ ಕುದಿಸ್ತಾ ಇದ್ದೀನಿ ಸ್ವಲ್ಪ, ಮತ್ತು ಸಬ್ಬಸ್ಗೆ ಸೊಪ್ಪನ್ನು ಬಿಡಿಸಿಟ್ಟಿದ್ದೆ ಅಷ್ಟನ್ನು, ಈಗ ಸಣ್ಣಗೆ ಹೆಚ್ಕೋಬೇಕು. ಹೆಚ್ಕೊಂಡು ಸ್ವಚ್ಛಕ್ಕೆ ತೊಳೆದು ಆಮೇಲೆ ಪಲ್ಯ ಮಾಡೋದು, ಅದ್ರ ಜೊತೆಗೆ ತೊಗರಿಬೇಳೆ ಹಾಕೋದು ಅಂಥೇಳಿ. ಒಂದು ಟೈಪ್ ಉದುರ್ ಪಲ್ಯ ಅಂತಲೇ ಹೇಳ್ಬೋದು ರೀ ಇದು. ಮಾಡೋರು ಹಣ್ಣಿಗೆ ತೊಗರಿಬೇಳೆನ ಮೆತ್ತಗೆ ಕುದಿಸಿ ಕೂಡ ಮಾಡ್ತಾರೆ, ಆ ಥರನೂ ಮಾಡಬಹುದು. ಇಲ್ಲಾಂದರೆ ಸ್ವಲ್ಪ ತೊಗರಿಬೇಳೆ ಬಿರುಸಾಗಿ ಬೇಯಿಸ್ಕೊಂಡು ಅಂದರೆ ಉದುರು ಉದುರಾಗಿ ಉದುರು ಪಲ್ಯ ಟೈಪನ್ನು ಮಾಡ್ಬೋದು ನೋಡಿರಿ. ಸೊ ಉದುರು ಪಲ್ಯನ ಮಾಡ್ತಾ ಇದ್ದೀವಿ ನಾವು ಇವತ್ತು. ಇದಕ್ಕೆ ಭಾಳ ಅಂದ್ರೆ ಭಾಳ ಕಡಿಮೆ ಪದಾರ್ಥ ಬೇಕಾಗ್ತಾವೆ ಪಲ್ಯಕ್ಕೆ, ಬಟ್ ಹೆಲ್ತಿಗೂ ಭಾಳ ಚಲೋ, ಹಾಗೆ ಟೇಸ್ಟಲ್ಲಂತೂ ಸೂಪರ್ ಆಗಿರ್ತೈತಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಜೊತೆ ತಿಂತೀವಿ, ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಈ ಸೊಪ್ಪಿದ್ರೆ ರೊಟ್ಟಿನ ಮಾಡೋದು, ಜೋಳದ ರೊಟ್ಟಿ ಮಾಡ್ತೀವಿ ಅಂತಂದ್ರೆ ಈ ಥರದ ಏನಾದರೂ ಸೊಪ್ಪು ಹುಡುಕ್ಯಾಡೆ ಮಾಡೋದು, ಸಖತ್ತಾದ ಕಾಂಬಿನೇಷನ್ ಇರ್ತೈತಿ. ಅದಕ್ಕೋಸ್ಕರ ನಾನು ಕೂಡ ಇಲ್ಲ ಇವತ್ತು ಫ್ರೆಶ್ ಐತಿ, ಇವತ್ತು ಮಾಡಿಬಿಟ್ರಾಯ್ತು. ಮತ್ತು ಮಂಗಳವಾರ ನಮ್ಮ ಮನೆಯೊಳಗೆ ರೊಟ್ಟಿ ಮಾಡೋಂಗಿಲ್ಲರಿ ನಾವು, ನಾಳೆ ಮತ್ತು ಬಾಡಿ ಹೋಗ್ಬಿಡ್ತೈತೆ ಅದು. ಹೀಗಾಗಿ ಈಗ ಸ್ವಚ್ಛಗೆ ನಾನು ಹೆಚ್ಕೊಂಡು ಒಂದು ಎರಡು ಮೂರು ಸಲ ಇದನ್ನು ತೊಳಿಬೇಕು ನೋಡ್ರಿ. ಹೇಳ್ದೆ ನಿಮಗೆ ನಾರ್ಮಲಿನ ಒಂದು ಎರಡು ಮೂರು ಸಲ ತೊಳಿತಿರ್ತೀವಿ ನಾವು, ಅದ್ರಾಗ ಈಗ ಮಳೆ ಅಲ್ರಿ, ಮಣ್ಣಿಗಿನ್ನ ಜಾಸ್ತಿ ಇರ್ತೈತಿ. ಹೀಗಾಗಿ ಇನ್ನೂ ಒಂದು ಎರಡು ಸಲ ಜಾಸ್ತಿನ ತೊಳ್ಕೋಬೇಕು ಸೊಪ್ಪು ಯಾವಾಗಲೂ. ಅದನ್ನು ತೊಳಿತಾ ಇದ್ದೆ. ಮತ್ತು ತೊಗರಿಬೇಳೆನೂ ಇನ್ನೇನು ಕುದೀತಾ ಬಂತು, ಮತ್ತು ಟೊಮೆಟೊ ಸಾರನ್ನೂ ಇತ್ತರಿ, ಅದನ್ನು ಸ್ವಲ್ಪ ಕುದಿಸ್ಕೊಂಡ್ಬಿಡ್ತೀನಿ ಅನ್ನ ಅದ್ರ ಮೇಲೆ. ಅನ್ನ ಸಾರು ಊಟ ಮಾಡಿದ್ರೂ ಬೇಕಾಗ್ತೈತಲ್ಲ. ಸೊ ಅನ್ನ ಸಾಂಬಾರಂತೂ ಇತ್ತು, ಈಗೇನಿಲ್ಲ, ಪಲ್ಯ ರೊಟ್ಟಿ ಅಷ್ಟೇ ಮಾಡೋದು ನೋಡ್ರಿ ಸ್ನೇಹಿತರೆ. ಹಾಗೆ ಒಬ್ಬರು ಕಸ್ಟಮರ್ ಒಂದು ನಾಲ್ಕು ಬಿಸಿ ರೊಟ್ಟಿನೂ ಬೇಕಂಥೇಳಿ ಕಾಲ್ ಮಾಡಿದ್ರು ಜಸ್ಟ್. ಮತ್ತು ಒಳ್ಳೇದಾಯಿತು, ನಾವು ಹೆಂಗೋ ರೊಟ್ಟಿನ ಮಾಡ್ತಾ ಇದ್ವಲ್ಲ ಅಂತ ಹೇಳಿಬಿಟ್ಟು. ಈ ಕಡೆ ಟೊಮೆಟೊ ಸಾರನ್ನೂ ಕುದೀತು, ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡೋಣ ರೀ, ಇದನ್ನು ಮುಚ್ಚಿಡೋಣ. ಮತ್ತು ತೊಗರಿಬೇಳೆನೂ ಏನೈತಲ್ಲ, ಒಂದು ಹಂತಕ್ಕೆ ಕುದ್ದಾವಂತನ ಹೇಳ್ಬೋದು, ಅತಿ ಮೆತ್ತಗೆ ಬೇಯಿಸುವಂಗಿಲ್ಲ ನಾ ಹೇಳಿದೆ ನಿಮ್ಗೆ. ಸೊ ಇಷ್ಟಾದ್ರೆ ಸಾಕು. ಇದರೊಳಗೆ ಏನು ಮಾಡ್ತೀವಿ ಅಂದ್ರೆ, ನಾವು ತೊಳೆದು ಏನು ಇಟ್ಕೊಂಡಿನಿ ನಾನು ಸಬ್ಬಸ್ಗೆ ಸೊಪ್ಪು, ಅದನ್ನು ಇದ್ರೊಳಗೆ ಹಾಕೋದು ನೋಡ್ರಿ. ಇದ್ರೊಳಗೆ ಹಾಕಿ ಒಂದು 5 ನಿಮಿಷ ಅಂದ್ಕೊಳ್ರಿ, ಮುಚ್ಚಿ ಬೇಯಿಸ್ಕೊಳ್ಳೋದ್ರಿ. ಅಂದ್ರೆ ಸೊಪ್ಪಿಗೆ ಏನು ಭಾಳ ತನ ಬೇಕಾಗಿಲ್ಲಲ್ರಿ, ಬೆಂದು ಬಿಡ್ತೈತಿ. ಹೀಗಾಗಿ ತೊಗರಿಬೇಳೆ ಜೊತೆನ ಹಾಕಿ ಇದನ್ನು ಕೂಡ ಬೇಯಿಸ್ಕೊಳ್ಳೋದು ನೋಡ್ರಿ ಸ್ನೇಹಿತರೆ. ಈಗೇನೈತಿ, ಇದೇ ಥರ ಇದನ್ನು ಸ್ವಲ್ಪ ಇದ್ರ ಮೇಲೆ ನಾ ಹಾಕಿ ಮುಚ್ಚಿ ಬಿಟ್ಬಿಡ್ತೀನಿ ರೀ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ಲೇಮನ್ನು ಸ್ವಲ್ಪ ಸಣ್ಣ ಇಡಬೇಕು. ನಾ ಇದನ್ನು ಮಾಡ್ತಾ ಇದ್ದೆ, ಮಾಡ್ತಾ ಇದ್ದಾಗ ಒಂದು ಕಾಲ್ ಬಂತು ನನಗೆ. ಸೊ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು, ಅವ್ರ ಜೊತೆ ಮಾತಾಡೋಕ್ಕಂತ ನಾನು ಇದನ್ನು ಸಿಮ್ಮಲ್ಲಿ ಇಟ್ಟು ಹೋದೆ. ಬಟ್ ಇದ್ರದ್ದು ಫುಲ್ ರೆಸಿಪಿನ ತೊಗೊಳಕ್ಕಾಗಲಿಲ್ಲ ನನಗೆ. ನನ್ನ ಮಗಳು ಮಾಡಿದ್ಲು ಪಲ್ಯ, ನಾನು ಬರೋದ್ರೊಳಗೆ ಮಾತಾಡಿ ಬರೋದ್ರೊಳಗೆ ಅಂದ್ರೆ.
ಏನಿಲ್ಲ, ಸಿಂಪಲ್ಲಾಗಿ ಏನು ಇದನ್ನು ಬೇಯಿಸಾಕೆ ಇಟ್ಟಿದ್ದೀನಿ ಅನ್ನ ತೊಗರಿಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನಂತರದಲ್ಲಿ ಒಂದು ಭಾಳ ಅಂದ್ರೆ ಭಾಳ ಸರಳ ಒಗ್ಗರಣೆ, ಒಂಚೂರೇ ಚೂರು ಎಣ್ಣೆ, ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು, ಹಾಗೆ ಹಸಿಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೋಬೇಕು. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಬಾಡಿಸ್ಕೋಬೇಕು ರೀ. ಬಾಡಿಸ್ಕೊಂಡಾದ ನಂತರ ಒಂದು ಚಿಟಿಗೆ ಅರಿಶಿನ ಹಾಕಿ ನಂತರದಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಿ ತೊಗರಿಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ನೇಹಿತರೆ ಸಿಮ್ಮಲ್ಲಿ ಒಂದು 2 ನಿಮಿಷ ಬಿಟ್ಬಿಟ್ರೆ ನಮ್ಮ ತೊಗರಿಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪಿನ ರುಚಿಯಾದ ಪಲ್ಯ ರೆಡಿ ಆಗ್ತಿತ್ತು ನೋಡಿರಿ. ಮತ್ತು ಬಿಸಿ ಬಿಸಿ ರೊಟ್ಟಿನೂ ಮಾಡಕ್ಕೆ ಹತ್ಬಿಟ್ಟಿದ್ಲು. ಮತ್ತು ಕೇಳ್ತಿರೇನ, ಕೆಂಪು ಖಾರನೂ ಇತ್ತು, ಕೆಂಪು ಖಾರದ ಚಟ್ನಿ ಅದು ಆರ್ಡ್ರ್ ಇತ್ತಂತ ಮಾಡಿದ್ನಲ್ಲ, ಸೊ ಅದು ಸಖತ್ತಾಗಿ ಆಗಿತ್ತು ನೋಡಿರಿ. ಬೆಸ್ಟ್ ಅದು ಉತ್ತರ ಕರ್ನಾಟಕದ ಊಟ. ಬರ್ರಿ, ಬಿಸಿ ಬಿಸಿ ರೊಟ್ಟಿ, ಸಬ್ಬಸ್ಗೆ ಪಲ್ಲೆ, ಕೆಂಪು ಚಟ್ನಿ ಊಟ ಮಾಡೋಣಂಥ ಸ್ನೇಹಿತರೆ ಬರ್ರಿ.